ಹಾಯ್ ಪುಟಾಣಿಗಳೇ ಹೇಗಿದ್ದೀರಾ ಎಲ್ಲ ಕಲಿ ತರಗತಿ ನೋಡೋಕ್ಕೆ ಸಿದ್ಧವಾಗಿ ಕೂತ್ಕೊಂಬಿಟ್ಟಿದ್ದೀರಾ ಹಾಂ ನಿಮ್ಮ ಜೊತೆಗೆ ನಿಮ್ಮ ಅಣ್ಣ ಅಕ್ಕ ಅಥವಾ ಅಮ್ಮನನ್ನು ಕೂರಿಸ್ಕೊಂಡಿದ್ದೀರಾ ಮಕ್ಕಳ ವೆರಿ ಗುಡ್ ಮಕ್ಕಳ ಹಾಗಿದ್ರೆ ಬನ್ನಿ ಈ ದಿನ ಪರಿಸರ ಅಧ್ಯಯನದ ಕಲಿ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮಕ್ಕಳ ಹಾಗಿದ್ರೆ ಮಕ್ಕಳೇ ನೆನಪು ಮಾಡ್ಕೊಳ್ಳೋಣ ಅಲ್ಲ ಕಳೆದ ತರಗತಿಯಲ್ಲಿ ಏನಿಲ್ಲ ಕಲ್ತಿದ್ದೀರಾ ಅನ್ನೋದನ್ನ ನೋಡೋಣ ಮಕ್ಕಳೇ ಹಿಂದಿನ ಅವಧಿಯಲ್ಲಿ ನಾವು ಪ್ರಯಾಣಿಸುವ ವಾಹನಗಳನ್ನು ಗುರುತಿಸುವುದನ್ನ ಕಲ್ತ್ರಿ ಹೌದಾ ಭೂ ಜಲ ವಾಯು ಸಾರಿಗೆಗಳನ್ನು ಗುರುತಿಸುವುದನ್ನು ಕೂಡ ಕಲಿತ್ರಿ ಆಮೇಲೆ ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣದಲ್ಲಿ ಕಾರ್ಯನಿರ್ವಹಿಸುವ ವಿವಿಧ ಬಗೆಯ ಕೆಲಸಗಾರರ ಬಗ್ಗೆನೂ ಕೂಡ ತಿಳ್ಕೊಂಡ್ರಿ ಅಲೋ ಮಕ್ಕಳ ಈ ದಿನ ನಾವು ಭೂ ಸಾರಿಗೆ ಜಲ ಸಾರಿಗೆ ಮತ್ತು ವಾಯು ಸಾರಿಗೆಗಳನ್ನು ತಿಳಿಯುವುದರ ಜೊತೆಗೆ ಪ್ರಯಾಣದ ಅವಶ್ಯಕತೆಯನ್ನು ಹೆಚ್ಚಾಗಿ ತಿಳ್ಕೊಳ್ಳೋಣ ಮಕ್ಕಳ ಸ್ಟಾರ್ ಎಷ್ಟು ಸ್ಟಾರ್ ಇದೆ ಇಲ್ಲಿ ಮೂರು ಹಾಗಿದ್ರೆ ಮೂರನೇ ಏಣಿಯ ಮಕ್ಕಳಿಗೆ ಇದು ಸನ್ನೆ ನೃತ್ಯ ಮುಂತಾದವುಗಳ ಮೂಲಕ ಭಾಷೆ ಬಳಸದೆ ಮಾತನಾಡುವುದನ್ನು ತಿಳಿಯೋಣ ಪತ್ರದ ಮೂಲಕ ಸಂಪರ್ಕ ಮಾಡುವ ವಿಧಾನ ಹಾಗೂ ಅಂಚೆ ಕಚೇರಿಯ ಕಾರ್ಯಚಟುವಟಿಕೆಯನ್ನು ತಿಳಿಯೋಣ ಮಕ್ಕಳ ಹಾಗಿದ್ರೆ ನಿಮಗೆ ಸಾರಿಗೆ ಬಗ್ಗೆ ಸ್ವಲ್ಪ ನೆನಪು ಮಾಡ್ಕೊಳ್ತಾ ಮುಂದೆ ಸಾಗೋಣ ಅಲ್ಲ ನಾವು ಜಮೀನಿನಿಂದ ಮನೆಗೆ ಧಾನ್ಯಗಳನ್ನು ಯಾವುದರಲ್ಲಿ ಸಾಗಿಸ್ತಾರೆ ಹೇಳಿ ನೋಡೋಣ ಭಾಳ ಚೆನ್ನಾಗಿ ಹೇಳ್ತಾ ಇದ್ದೀರ ಮಕ್ಕಳ ವೆರಿ ಗುಡ್ ಏನಿದು ಎತ್ತಿನ ಬಂಡಿ ನಿಮ್ಮ ಹಳ್ಳಿಯಲ್ಲಿ ನೀವು ನೋಡಿರ್ತೀರಾ ಹಳ್ಳಿಯಲ್ಲಿ ಎತ್ತಿನ ಬಂಡಿಯಲ್ಲಿ ಏನು ಮಾಡ್ತಾಯಿದ್ದಾರೆ ಧಾನ್ಯಗಳನ್ನು ಸಾಗಿಸ್ತಾರೆ ಇನ್ನು ನಗರ ಪ್ರದೇಶಕ್ಕೆ ಬಂದರೆ ಟ್ರ್ಯಾಕ್ಟರ್ಗಳಲ್ಲಿ ಸಾಗಿಸ್ತಾರೆ ಹೌದಾ ಮಕ್ಳ ಟ್ರ್ಯಾಕ್ಟರ್ಗಳಲ್ಲಿ ಸಾಗಿಸ್ತಾರೆ ಟ್ರಕ್ಗಳನ್ನು ಉಪಯೋಗಿಸ್ತಾರೆ ಟ್ರ್ಯಾಕ್ಟರ್ಗಳನ್ನು ಹಳ್ಳಿಲೂ ಕೂಡ ನೋಡಿರ್ತೀರಾ ನೀವು ಹೌದಾ ನಿಮ್ಮ ಉತ್ತರ ಸರಿ ಅಂತ ಹೇಳ್ತಾ ಇದ್ದಾನೆ ಕಿಟ್ಟು ಏನು ಹೇಳ್ತಾ ಇದ್ದಾನೆ ಕಿಟ್ಟು ನಿಮ್ಮ ಉತ್ತರ ಸರಿಯಾಗಿದೆ ಅಂತೆ ವೆರಿ ಗುಡ್ ಇಲ್ಲಿ ರೈಲನ್ನು ನೋಡ್ತಾ ಇದ್ದೀರಾ ನೋಡ್ತಾ ಹೋಗಿ ಹಾಗೇ ಕುದುರೆ ಗಾಡಿ ಇವೆಲ್ಲ ಎಲ್ಲಿ ಚಲಿಸುತ್ತೆ ಇವಾಗ ನೀವು ಯೋಚನೆ ಮಾಡ್ಬೇಕೀಗ ನೋಡಿ ಬಸ್ ನೀವು ಸ್ಕೂಲ್ ವ್ಯಾನ್ ಗೊತ್ತಿದೆ ನಿಮಗೆ ಮಕ್ಕಳನ್ನು ಹತ್ತಿಸ್ಕೊಂಡು ಹೋಗ್ತಾರೆ ಸ್ಕೂಲ್ ವ್ಯಾನ್ಗಳಲ್ಲಿ ನೀವು ನೋಡಿದ್ದೀರಾ ಮಕ್ಕಳ ಹೌದಾ ಅಥವಾ ನೀವು ಕೂಡ ಈ ಸ್ಕೂಲ್ ವ್ಯಾನನ್ನು ಅಥವಾ ಸ್ಕೂಲ್ ಬಸ್ಸನ್ನು ಉಪಯೋಗಿಸಿದ್ದೀರಾ ಹಾಗಿದ್ರೆ ಎಲ್ಲಾ ವಾಹನಗಳಿಗೆ ಏನಂತ ಕರಿತೀವಿ ನಾವು ವೆರಿ ಗುಡ್ ಮಕ್ಕಳ ಭೂ ಸಾರಿಗೆ ಅಂತ ನಾವು ಕರಿತೀವಿ ನಿಮ್ಗೆ ಅರ್ಥ ಆಗೋಗಿದೆ ಈಗ ಭೂಮಿ ಮೇಲೆ ನೆಲದ ಮೇಲೆ ಚಲಿಸ್ತಕ್ಕಂಥ ವಾಹನಗಳು ಅಂತ ಗೊತ್ತು ಅಲ್ವ ಮಕ್ಕಳ ಹಾಗಿದ್ರೆ ಇದು ಎಲ್ಲಿ ಚಲಿಸ್ತಾ ಇದೆ ಹೇಳಕ್ ಬಂದ್ಬಿಡ್ತೇವೆ ನಿಮಗೆ ದೋಣಿ ಅಂತ ನೀರ್ನಲ್ಲಿ ಚಲಿಸ್ತಾ ಇದೆ ಯೋಚನೆ ಮಾಡ್ತಾ ಹೋಗೀಗ ದೊಡ್ಡ ಹಡಗ ಕೂಡ ಬಂದಿದೆ ವೆರಿ ಗುಡ್ ನೀರಿನ ಮೇಲೆ ಚಲಿಸ್ತಕ್ಕಂಥ ವಾಹನಗಳು ಯಾವುದೇ ಇದ್ರು ಅದನ್ನು ನಾವು ಜಲಸಾರಿಗೆ ಅಂತ ನಾವು ಕರಿತೀವಿ ಮಕ್ಕಳ ವೆರಿ ಗುಡ್ ಹಾಗೆಯೇ ಈಗ ನೋಡ್ತಾ ಇದ್ದೀರಾ ಏನು ಹೋಗ್ತಾ ಇದೆ ಇಲ್ಲಿ ಹೆಲಿಕ್ಯಾಪ್ಟರ್ ಅಂತ ಕರಿತೀವಿ ಮತ್ತೆ ವಿಮಾನವನ್ನ ನೋಡ್ತಾ ಇದ್ದೀರಾ ಮತ್ತೆ ನೋಡಿ ಏನಿದು ರಾಕೆಟ್ ಹೋಗ್ತಾ ಇದೆ ಇವೆಲ್ಲ ಎಲ್ಲಿ ಹಾರತ್ತೆ ಯೋಚನೆ ಮಾಡಿ ನನಗೆ ಗೊತ್ತು ಅಂತ ಹೇಳ್ತೀರಾ ವೆರಿ ಗುಡ್ ತುಂಬ ಜನ ಉತ್ತರಗಳನ್ನು ಸರಿಯಾಗಿ ಹೇಳ್ತಾ ಇದ್ದೀರಾ ಹಾಗಿದ್ರೆ ಇದು ವಾಯು ಸಾರಿಗೆ ಅಂತ ನಾವು ಕರಿತೀವಿ ಗಾಳಿಯಲ್ಲಿ ಇದು ಚಲನೆ ಆಗತ್ತೆ ಆಕಾಶದಲ್ಲಿ ಹೋಗುತ್ತೆ ಅಲ್ವ ಮಕ್ಕಳ ವೆರಿ ಗುಡ್ ಮಕ್ಕಳೇ ನಿಮಗೆ ಹಾಡು ಅಂದರೆ ಭಾಳ ಇಷ್ಟ ಅಲ್ವಾ ಅಲ್ವ ಮಕ್ಕಳ ಹಾಗಿದ್ರೆ ನಿಂತ್ಕೊಳ್ಳಿ ಎಲ್ಲರೂ ಕೂಡ ಹಾಡೋಣ ಮತ್ತೆ ನೀವು ಕುಣಿದು ಹಾಡನ್ನು ಹೇಳ್ತೀರಂತೆ ನೋಡಿ ಏನು ಕಾಣಿಸ್ತಾ ಇದೆ ಇಲ್ಲಿ ಬಾ ಗುಡುಗು ಸಹಿತ ಬಿರುಗಾಳಿ ಎದ್ದಿದೆ ಮಳೆ ಬರ್ತಾ ಇದೆ ಇಲ್ಲಿ ತೊರೆ ಹರಿತಾ ಇದೆ ಮಕ್ಕಳ ಕಾಣಿಸ್ತಾ ಇದೆ ಅಲ್ಲ ಹಾಗೇನೇ ಇಲ್ಲೊಂದು ಬಳ್ಳಿ ಕಾಣಿಸ್ತಾ ಇದೆ ಬಳ್ಳಿ ಈ ಗಾಳಿಗೇನಾಗ್ಬೇಕಾಗಿದೆ ಬಳ್ಳಿ ಅಲ್ಲಿ ಆ ಒಂದು ಗಿಡವನ್ನ ಆಸರೆ ಗಟ್ಟಿಯಾಗಿ ಅದು ಹಿಡ್ಕೊಂಡು ನಿಂತ್ಕೊಂಡ್ಬಿಡುತ್ತೆ ಅಷ್ಟು ಗಾಳಿ ಬಂದ್ರೆ ಇನ್ನೇನಾಗತ್ತೆ ಅಲ್ವಾ ಹಾಗಿದ್ರೆ ಒಂದು ಹಾಡನ್ನು ಕೇಳ್ತಾ ಹೋಗೋಣ ಇದು ಮಕ್ಕಳ ಭಾವಗೀತೆ ಅಂತಾನೆ ಹೇಳ್ತೀವಿ ಮಕ್ಕಳ ನಿಮ್ಗೋಸ್ಕಣೆ ನೋಡೋಣ ಇದನ್ನ ಅರ್ಥ ಮಾಡ್ಕೊಳ್ತಾ ನೀವು ಚಿತ್ರವನ್ನ ನೋಡಿ ಬೀಸಿದ ಗಾಳಿಗೆ ನಾಚಿತು ಬಳ್ಳಿ ಥರ ಥರ ಗುಟ್ಟಿತು ಎಲೆ ಎಲೆಯೂ ಸೆಳೆದವು ಮೊಗ್ಗಿನ ಬೊಗಸೆ ಕಣ್ಣುಗಳು ಹಾಡಿ ಓಡಿದವು ತೊರೆ ತೊರೆಯೂ ಕಂಪು ಕಾಂತಿಯನು ಚೆಲ್ಲಿತು ಬಾನು ಕೆಂಪಾಯಿತು ಭೂಮಿಯ ಕೆನ್ನೆ ಓ ಸರಿಸಿತು ನಸುಮಂಜಿನ ಮುಸುಕು ಓ ಸರಿಸಿತು ನಸುಮಂಜಿನ ಮುಸುಕು ತಲೆ ಬಾಚಿತು ಗಾಳಿಯ ಹೆಣಿಗೆ ಆ ತೊಂಡು ದುಂಬಿಗಳ ಗುಂಜಾರವದಲ್ಲಿ ಮೊಳಗಿತು ಮಂಗಲ ವಾದ್ಯಗಳು ದೋಚಿತು ಗಂಧದ ಪಾತ್ರೆಯ ಗಾಳಿ ಆಯಿತು ಹೂಗಂಪಿನ ಹೋಳಿ ಆ ಮಕ್ಕಳೇ ನೋಡಿದ್ರಲ್ಲ ಹಾಡು ಹಾಗಿದ್ರೆ ನಾನೀಗ ಒಂದು ಕಥೆಯನ್ನ ಹೇಳ್ತೇನೆ ಮಕ್ಕಳ ಹಾಡನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅನ್ಕೊಳ್ತೀನಿ ಹಾಡನ್ನು ಅರ್ಥ ಮಾಡ್ಕೊಳ್ತಾ ಈ ಒಂದು ಕಥೆಯನ್ನು ಕೇಳ್ತಾ ಹೋಗಿ ಮಕ್ಕಳ ನೋಡೋಣ ಏನು ವಿಷಯ ನೀವು ತಿಳ್ಕೊಳ್ತೀರಾ ಅಂತ ನೋಡೋಣ ಅಲ್ಲ ಮಕ್ಕಳೇ ಇಲ್ಲಿ ಕಾಗೆ ಕಾಣಿಸ್ತಾ ಇದೆ ಎರಡು ಒಂದು ಅಮ್ಮಕ್ಕಾಗೆ ಇನ್ನೊಂದು ಮಗು ಕಾಗೆ ನೋಡೋಣ ಇದೇನು ಮಾಡಿದೆ ಈಗ ಇಲ್ಲಿ ಒಂದು ಚಿತ್ರವನ್ನು ನೋಡ್ತಾ ಇದೆ ಆಗ ಮಗು ಕಾಗೆ ಕೇಳ್ತಾ ಇದೆ ಅಮ್ಮ ಅಮ್ಮ ಏನಮ್ಮ ಇವರೆಲ್ಲ ಏನೋ ಮಾಡ್ತಾ ಇದ್ದಾರೆ ಹಾ ಮಗು ಇವರೆಲ್ಲ ಓದುವಂಥ ಕೆಲಸ ಬರೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿರಬೇಕು ಈಗ ಕೊರೋನಾ ಅಲ್ವಾ ಹಾಗಾಗಿ ಯಾವ ಮಕ್ಕಳು ಶಾಲೆಗೆ ಬರೋದಿಲ್ಲ ಟೀಚರೇ ಅವರ ಮನೆಗಳಿಗೆ ಹೋಗಿ ಪಾಠ ಮಾಡುವಂಥ ವ್ಯವಸ್ಥೆ ಇದೆ ಅದರಿಂದ ಇವರೆಲ್ಲ ನೋಡಿ ಬರ್ಕೊಳ್ತಾ ಇದ್ದಾರೆ ಸನ್ನೆಯಲ್ಲಿ ಹೇಳ್ಕೊಳ್ತಾ ಇದ್ದಾರೆ ಸೈಲೆಂಟಾಗೂ ಕೂತಿದ್ದಾರೆ ಮಾತನ್ನು ಆಡ್ತಾ ಇಲ್ಲ ಅವರಷ್ಟೇ ಸನ್ನೆ ಮಾಡೋಕ್ಕಾಗುತ್ತಾ ಅರ್ಥ ಆಗುತ್ತಾ ಅಮ್ಮ ಹಾ ಮಗು ಖಂಡಿತವಾಗ್ಲೂ ಇವರೆಲ್ಲ ಕೂಡ ಅರ್ಥ ಮಾಡಿಕೊಳ್ಳಬಲ್ಲರು ದೇವರು ಮನುಷ್ಯನಿಗೊಬ್ಬನಿಗೆ ಮಾತು ಮತ್ತು ಸನ್ನೆಯ ಮೂಲಕ ವಿಚಾರವನ್ನು ಹೇಳುವಂಥ ಒಂದು ಕೌಶಲವನ್ನು ಕೊಟ್ಟಿದ್ದಾನೆ ಮಗು ಹೌದಮ್ಮ ಹಾಗಿದ್ರೆ ಅಮ್ಮ ಅಲ್ಲೆಲ್ಲ ಎಷ್ಟೊಂದು ಜನ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಹಾ ಮಗು ಅಲ್ಲಿ ನಿನಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಆ ಮುಖದ ಒಂದು ಭಾವನೆ ನೋಡು ಈ ಮುಖ ಭಾವನೆಗಳಿಂದ ಅಲ್ಲಿ ಜನ ಅರ್ಥ ಮಾಡ್ಕೋತಾ ಇದ್ದಾರೆ ಭಾವನೆಗಳ ಮೂಲಕ ನೋಡಿ ಇಲ್ಲಿ ನಾಟಕ ನಡೀತಾ ಇದೆ ಆ ನಾಟಕಗಳನ್ನು ಮುಖಾಂತರ ಏನು ಮಾಡ್ತಾ ಇದ್ದಾರೆ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಕೆಲಸ ನಡೀತಾ ಇದೆ ಮಗು ಹೌದಮ್ಮ ಹಾಗಿದ್ರೆ ಇವರು ಏನೋ ಕುಣಿತಾ ಇದ್ದಾರೆ ಏನೋ ಹಾಡ್ತಾ ಇದ್ದಾರೆ ಇದರಿಂದನೂ ಕೂಡ ಅಮ್ಮ ಜನ ಮನುಷ್ಯರು ಇದನ್ನು ನೃತ್ಯಗಳು ಅಂತ ಕರೀತಾರೆ ನೃತ್ಯಗಳಿಂದ ಆ ಕೈಯ ಚಿಹ್ನೆಗಳಿಂದ ಏನು ಮಾಡ್ತಾರೆ ಜನಕ್ಕೆ ಆ ಒಂದು ತನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಹೌದಮ್ಮ ನಾವೆಲ್ಲ ಹೀಗೆ ಮಾಡೋಕ್ಕಾಗಲ್ವಾ ಖಂಡಿತ ಆಗೋದಿಲ್ಲ ಮಗು ನಮಗೇನಂದರೆ ಈ ಥರ ಭಾವನೆಗಳನ್ನು ವ್ಯಕ್ತಪಡಿಸ್ತೀವಿ ನಾವು ಆದರೆ ಈ ಮನುಷ್ಯನಿಗೆ ಅತ್ಯಂತ ಹೆಚ್ಚಿನ ಒಂದು ಭಾವನೆಯನ್ನು ವ್ಯಕ್ತಪಡಿಸುವಂಥದ್ದು ಕೊಟ್ಟಿದ್ದಾನೆ ದೇವರು ಅಮ್ಮ ಮಗು ಕಾಗೆ ಕೇಳ್ತಾ ಇದೆ ಈಗ ಅಮ್ಮ ಅಮ್ಮ ಇಲ್ಲಿ ಮತ್ತೆ ಏನೋ ಮಾಡ್ತಾ ಇದ್ದಾರೆ ಏನನ್ನ ಹೇಳ್ತಾ ಇದ್ದಾರೆ ಏನೋ ಹೇಳ್ತಾ ಇದ್ದಾರೆ ಹಾ ಮಗು ಬರೀ ನೀ ಸನ್ನೆಗಳಿಂದ ನೋಡ್ತಾ ಇದೆ ಈಗ ಮಾತು ಮತ್ತು ಸನ್ನೆಗಳಿಂದ ಎರಡರಿಂದನೂ ಕೂಡ ಮನುಷ್ಯ ತನ್ನ ವಿಚಾರಗಳನ್ನು ಅವನು ಹಂಚ್ಕೊಳ್ತಾ ಇದ್ದಾನೆ ಅಮ್ಮ ಎಷ್ಟು ಚೆನ್ನಾಗಿದೆ ಅಲ್ವಾ ಹೌದು ಮಗು ಭಾವನೆಗಳನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವ ಒಂದು ಮಾಧ್ಯಮ ಮಾತು ಮತ್ತು ಪಾರಿವಾಳಗಳು ಬರ್ತಾ ಇದೆಯಲ್ಲಮ್ಮ ಪಾರಿವಾಳಗಳು ಹಿಂದಿನ ಕಾಲದಲ್ಲಿ ಕಾಗದಗಳನ್ನ ತಲುಪಿಸುವಂತ ಕೆಲಸ ಮಾಡ್ತಾ ಇತ್ತಂತೆ ಹೌದಮ್ಮ ಅದೇ ಕೆಲಸವನ್ನ ಇಲ್ಲಿ ನೋಡು ನೋಡ್ತಾ ಇದೆಯಲ್ಲ ನೀನು ಸೈಕಲ್ನ ತಿಳ್ಕೊಂಡು ಹೋಗ್ತಾ ಇದ್ದಾನಲ್ಲ ಪೋಸ್ಟ್ ಮನ್ ಅಂತ ಕರಿತೀವಿ ಅವನು ಈಗ ಆ ಕಾಗದಗಳನ್ನು ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದಾನೆ ಅಮ್ಮ ಅಮ್ಮ ಅವನೇನೋ ಹಿಡ್ಕೊಂಡಿದ್ದಾನ ಅದನ್ನೇ ಪಾರ್ಸಲ್ ಅಂತ ನಾವು ಕರಿತೀವಿ ಮನುಷ್ಯ ಏನೆಲ್ಲ ವಸ್ತುಗಳನ್ನ ಖರೀದಿ ಮಾಡ್ತಾನೆ ಅದನ್ನು ಕೂಡ ತನ್ನ ನೆಂಟರಿಗೆ ಇಷ್ಟರಿಗೆ ಬಂಧುಗಳಿಗೆ ಸ್ನೇಹಿತರಿಗೆ ಹೊರ ದೇಶದಲ್ಲಿರ್ತಕ್ಕಂಥ ಸ್ನೇಹಿತರಿಗಾಗ್ಬೋದು ಹೊರ ರಾಜ್ಯಗಳಲ್ಲಿರ್ತಕ್ಕಂಥ ನೆಂಟರುಗಳಿಗೆ ವಸ್ತುಗಳನ್ನು ತಲುಪಿಸುವಂಥ ಕೆಲಸ ಕೂಡ ಈ ಪೋಸ್ಟ್ ಆಫೀಸ್ ಮಾಡುತ್ತೆ ಅಥವಾ ಅಂಚೆ ಕಚೇರಿ ಮಾಡುತ್ತೆ ಅಮ್ಮ ಎಷ್ಟೊಂದು ವಿಷಯ ಹೇಳ್ತಾ ಇದೆಯಮ್ಮ ಅದನ್ನೇ ಮಗು ನಾವು ಹೇಳೋದು ಇಂದಿನ ಸಂಪರ್ಕ ಸಾಧನಗಳು ಮನುಷ್ಯನೇ ಮಾಡಿಕೊಂಡಿರುವಂಥ ಒಂದು ವ್ಯವಸ್ಥೆ ಅಮ್ಮ ಒಳಗಡೆ ಏನೇನು ಕೆಲಸ ನಡೆಯುತ್ತಮ್ಮ ಹಾ ಇಲ್ಲಿ ನೋಡ್ತಾ ಇದೆಯಲ್ಲ ಎಷ್ಟೊಂದು ಪತ್ರಗಳು ಬಂದಿದೆ ಅವನೇನು ಮಾಡ್ತಾನೆ ಅವನು ಫಸ್ಟ್ ಆಯಾ ಊರಿನ ಪತ್ರಗಳನ್ನು ಅವನೇನು ಮಾಡ್ತಾನೆ ವಿಂಗಡಣೆ ಮಾಡ್ತಾ ಇದ್ದಾನೆ ವಿಂಗಡಣೆ ಮಾಡಿ ಆ ಒಂದು ಸ್ಥಳದ ಪೋಸ್ಟ್ ಮ್ಯಾನ್ ಇದಾನಲ್ಲ ಅವನ ಕೈಗೆ ಆ ಪೋಸ್ಟ್ ಕವರ್ಗಳು ಅಥವಾ ಕಾಗದ ಪತ್ರಗಳು ಹೋಗುತ್ತೆ ಅವನೇನು ಮಾಡ್ತಾನೆ ನೋಡು ವಿಳಾಸವನ್ನು ನೋಡಿಬಿಟ್ಟು ಅವರ ಮನೆಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದಾನೆ ಅಮ್ಮ ಹಾಗಿದ್ರಿ ಇವನು ಎಷ್ಟೊಂದು ಬ್ಯಾಗ್ಗಳು ಎಷ್ಟೊಂದು ವಸ್ತುಗಳು ಇದೆ ಇವೆಲ್ಲ ಹೆಂಗಮ್ಮ ತಲುಪಿಸ್ತಾನೆ ಹೌದು ಮಗು ಹೇಗೆ ತಲುಪಿಸ್ತಾನೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಇದೊಂದು ವ್ಯಾನ್ ದೊಡ್ಡ ದೊಡ್ಡ ವಸ್ತುಗಳನ್ನು ಹಾಕ್ಕೊಂಡು ಡೆಲಿವರಿ ಮಾಡ್ತಾರೆ ಇದನ್ನು ನಾವೇನಂತ ಕರಿತೀವಿ ಕಾರ್ಗೋ ಸರ್ವೀಸ್ ಅಂತ ಕರಿತೀವಿ ಸಾಮಾನುಗಳನ್ನು ಅವನು ಆಯಾ ಮನೆಗಳಿಗೆ ತಲುಪಿಸುವಂಥ ವ್ಯವಸ್ಥೆನ ಮಾಡ್ತಾ ಇದ್ದಾನೆ ಅಮ್ಮ ನಿಜವಾಗ್ಲೂ ಮನುಷ್ಯ ತುಂಬ ಬುದ್ಧಿವಂತ ಅಮ್ಮ ಹೌದು ಮಗು ಖಂಡಿತವಾಗ್ಲೂ ಬಹಳ ಬುದ್ಧಿವಂತ ಮತ್ತೆ ನಿನಗೆ ಗೊತ್ತಿರಬೇಕು ಅಂಚೆ ಕಚೇರಿಯಲ್ಲಿ ಇನ್ನೂ ಎಷ್ಟೊಂದು ಕೆಲಸಗಳು ನಡೆಯತ್ತೆ ಗೊತ್ತಾ ಏನೇನು ನಡೆಯತ್ತಮ್ಮ ಪತ್ರಗಳ ವ್ಯವಹಾರ ನಡೆಯುತ್ತೆ ಪತ್ರಗಳ ವಿನಿಮಯ ನಡೆಯುತ್ತೆ ಪಾರ್ಸೆಲ್ಗಳ ರವಾನೆ ನಡೆಯುತ್ತೆ ಪಾರ್ಸೆಲ್ಗಳ ವಿತರಣೆ ನಡೆಯುತ್ತೆ ಸ್ಪೀಡ್ ಪೋಸ್ಟ್ಗಳನ್ನು ಕೂಡ ಆ ಅಂಚೆ ಕಚೇರಿಯಲ್ಲಿ ಆಗುವಂಥ ಕೆಲಸ ಮನಿ ಆರ್ಡರನ್ನು ಕಳಿಸ್ತಾರೆ ಹಣ ಠೇವಣಿಯನ್ನು ಮಾಡಿಕೊಳ್ತಾರೆ ಫೋನ್ ಬಿಲ್ಲನ್ನು ವಿದ್ಯುತ್ ಬಿಲ್ಲನ್ನು ಕಟ್ಟಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಮಗು ಮಗು ಅಷ್ಟೇ ಅಲ್ಲ ಅಕ್ಟೋಬರ್ ಒಂಬತ್ತರಂದು ವಿಶ್ವ ಅಂಚೆ ದಿನವನ್ನಾಗಿ ಆಚರಿಸ್ತಾರೆ ಮಗು ಅಮ್ಮ ನಾನು ಒಂದು ಕಾಗದ ತೆಗೆದುಕೊಂಡು ಅಕ್ಕನಿಗೆ ಕಾಗದ ಬರೀತೀನಿ ಅಮ್ಮ ಬಾ ಮಗು ಹಾಗಿದ್ರೆ ಸಾಲಿನಲ್ಲಿ ನಿಂತ್ಕೊಳ್ತಾ ನಾವು ಅಂಚೆ ಕಾಗದವನ್ನು ತೆಗೆದುಕೊಳ್ಳೋಣ ಕೇಳಿದ್ರಲ್ಲ ಮಕ್ಕಳ ಸಂಪರ್ಕ ಅಂತಕ್ಕಂಥದ್ದು ಹೇಗೆಲ್ಲ ಮನುಷ್ಯ ಮಾಡಿಕೊಂಡಿದ್ದಾನೆ ಬಹಳ ಉತ್ತಮವಾದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾನೆ ಅಲ್ವ ಮಕ್ಕಳ ಚೆನ್ನಾಗಿತ್ತಲ್ಲ ಕತೆ ಹೇಗೆ ಅನ್ನಿಸ್ತು ಹಾಗಿದ್ರೆ ಮುಂಚೆ ಸಂಪರ್ಕವನ್ನ ಹೇಗೆ ಹೊಂದ್ತಾ ಇದ್ದ ಅಮ್ಮಕ್ಕಾಗೆ ಹೇಳ್ತಲ್ಲ ಪಾರಿವಾಳಗಳನ್ನ ಬಳಸ್ತಾ ಇದ್ರು ಇದನ್ನ ಪಾರಿವಾಳ ಹೊತ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ರು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಏನಾದ್ರೂ ರಹಸ್ಯ ವಿಷಯಗಳನ್ನು ತಿಳ್ಕೊಬೇಕಾದ್ರೆ ಯಾರು ಇವರು ಗೂಢಾಚಾರರನ್ನ ಬಳಸ್ತಾ ಇದ್ದ ಇದು ಏನೆಲ್ಲ ರಹಸ್ಯ ಇದೆ ಅದನ್ನ ಕಂಡ ಅಂತ ಹೇಳಿ ಈ ಗೂಢಚಾರರನ್ನ ನೇಮಕ ಮಾಡ್ತಾ ಇದ್ರು ಇದು ನಿಮಗೆ ಗೊತ್ತಾಗ್ತದೆ ಹಸ್ತ ಪ್ರತಿಗಳನ್ನ ಹಸ್ತಲಿಪಿಗಳಲ್ಲಿ ಹಸ್ತಲಿಪಿ ಅಂದ್ರೆ ಬರೆಯುವಂಥದ್ದು ಹಸ್ತ ಪ್ರತಿಗಳನ್ನ ಬಳಸ್ತಾ ಇದ್ರು ಹಳೆಯ ಕಾಲದಲ್ಲಿ ನಾನು ಹೇಳಿದ್ನಲ್ಲ ಅಥವಾ ಮಸಿಯ ಒಂದು ಬಾಟಲ್ನಲ್ಲಿ ಅದ್ಬಿಟ್ಟು ಬರಿತಾ ಇರೋತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ರು ಇಂತಹದ್ದನ್ನೇ ಅಂತ ಕರಿತೀವಿ ಮಕ್ಕಳ ಓಲೆ ಗರಿಗಳು ಅಂತ ಈಗ ಫೋನ್ ಅಂತ ಹೇಳ್ಬಿಟ್ರಿ ಆ ಫೋನ್ ಅಂತಕ್ಕಂಥದ್ದನ್ನ ಕನ್ನಡದಲ್ಲಿ ದೂರವಾಣಿ ಅಂತ ನಾವು ಕರಿತೀವಿ ನಿಮ್ಮ ಕೈಲಿ ನಿಮ್ಮ ಅಮ್ಮಂದ್ರು ಅಪ್ಪಂದ್ರು ಕೊಟ್ಟು ವಾಟ್ಸಪ್ ಗ್ರೂಪ್ ಮಾಡಿ ನಾವು ಕಲಿಸುವಂತಹ ಕಲಿಕೆಯ ಅಂಶಗಳನ್ನು ನಾವು ನಿಮಗೆ ಟೀಚರ್ಸ್ ಆದವರು ಕಳಿಸ್ತಾ ಇದ್ದಾರೆ ನಿಮ್ಗಾಗಲೇ ಗೊತ್ತು ಇದು ಒಂದು ರೀತಿಯ ಮೊಬೈಲ್ ನಾನು ನ್ಯೂಸನ್ನು ನೋಡಿ ಅಂತ ಹೇಳಿದ್ದೆ ಏನದು ಈ ನ್ಯೂಸ್ ಇದೆಯಲ್ಲ ಕೈ ಸನ್ನೆಗಳನ್ನು ಬಳಸಿ ನ್ಯೂಸನ್ನು ಹೇಳ್ತಾರೆ ಇದು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ವಿಶೇಷ ವಾರ್ತೆಗಳು ಪ್ರಸಾರ ಆಗುತ್ತೆ ಅದು ನೋಡಿದಿರಲ್ವಾ ಮಕ್ಕಳ ನೀವು ಇವಾಗ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಮೇಲನ್ನು ನಾವೇನು ಬರಿಬೇಕು ಬರೆದ್ಬಿಟ್ಟು ಕಳಿಸಿದ್ರೆ ಅದು ಇಮೇಲ್ ಆಗುತ್ತೆ ಎಲೆಕ್ಟ್ರಾನಿಕ್ ಮೇಲ್ ಹಾಗಿದ್ರೆ ಮನೆ ಕೆಲಸದ ಒಂದು ಟೈಮ್ ಬಂದೇ ಬಿಡ್ತು ನಿಮಗೆ ಗೊತ್ತಾಗ್ತಿದೆ ಒಂದು ಸ್ಟಾರ್ ಅಂದಾಗ ಒಂದನೇ ಏಣಿ ಅಥವಾ ಒಂದನೇ ತರಗತಿಯ ಮಕ್ಕಳಿಗೆ ನಿಮ್ಮ ಅಭ್ಯಾಸ ಪುಸ್ತಕ ತೆಗೆದಿಟ್ಕೊಂಡು ಬಿಟ್ಟಿರಬೇಕು ಪ್ರತಿ ತರಗತಿ ಸ್ಟಾರ್ಟ್ ಆದಾಗಲೂ ಅಭ್ಯಾಸ ಪುಸ್ತಕವನ್ನು ತೆಗೆದಿಟ್ಕೊಳ್ಳಿ ಮಕ್ಕಳ ಅಭ್ಯಾಸ ಪುಸ್ತಕದ ಕಾರ್ಡ್ ಸಂಖ್ಯೆ ಅರವತ್ನಾಲ್ಕು ಮತ್ತು ಅರವತ್ತೈದರ ಚಟುವಟಿಕೆಗಳನ್ನು ಮಾಡಿ ಈಗ ಎರಡು ಸ್ಟಾರ್ ಬಂತು ಎರಡನೇ ತರಗತಿಯ ಮಕ್ಕಳಿಗೆ ಮಕ್ಕಳೇ ನಿಮ್ಮ ಅಭ್ಯಾಸ ಪುಸ್ತಕದ ಕಾರ್ಡ್ ಸಂಖ್ಯೆ ಎಪ್ಪತ್ತೊಂಬತ್ತು ಎಂಬತ್ತರ ಚಟುವಟಿಕೆಗಳನ್ನು ಮಾಡಿ ಬಹಳ ಸರಳವಾಗಿದೆ ಒಂದು ಮತ್ತು ಎರಡನೇ ತರಗತಿಯ ಮಕ್ಕಳಿಗೆ ಸರಳ ಚಟುವಟಿಕೆ ಮತ್ತು ಮೂರನೇ ತರಗತಿಗೆ ನಿಮ್ಮ ಅಭ್ಯಾಸ ಪುಸ್ತಕದ ಕಾರ್ಡ್ ಸಂಖ್ಯೆ ಅರವತ್ತೆರಡು ಅರವತ್ತ್ಮೂರು ಅರವತ್ನಾಲ್ಕು ಮತ್ತು ಅರವತ್ತೈದರ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿ ಉತ್ತರ ಮಾಡಿ ಮಕ್ಕಳ ನಿರಂತರ ಅಭ್ಯಾಸ ಭಾಳ ಮುಖ್ಯ ಮಾಡಿ ನಿಮ್ಮ ಶಿಕ್ಷಕರಿಗೆ ತೋರಿಸಿ ತೋರಿಸಿ ಭೇಷ್ ಮಕ್ಕಳ ಈ ತರಗತಿಯನ್ನು ನೋಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮಕ್ಕಳೇ ನನ್ನ ಹೆಸರು ಉಮಾ ಹೆಚ್ ಎಸ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಯಲಚುಗುಪ್ಪೆ ಬೆಂಗಳೂರು ದಕ್ಷಿಣ ವಲಯ ಒಂದರಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಮತ್ತೆ ಹೊಸ ವಿಷಯದೊಂದಿಗೆ ಮುಂದಿನ ತರಗತಿಗೆ ಭೇಟಿಯಾಗೋಣ ಅಲ್ಲ ಮಕ್ಕಳ ಧನ್ಯವಾದಗಳು